ನೀವ್ ಹೇಳಿದ್ರಿ ಅವ್ರಿಗೆ ಅವ್ರದೇ ಆದಂತಹ ಒಂದು ಯುನಿಕ್ ಸ್ಟೈಲ್ ಆಫ್ ಡೈರೆಕ್ಷನ್ ಅದನ್ನ ನೀವು ಅನುಭವಿಸಿದಿರಾ ಅಂತ. ಅಂಡ್ ಇವತ್ತು ನಾವು ಹೀರೋಗೋದು ಒಪ್ಪಿಸಿರೋದು ಒಂದು ಕಾರಣ ಅಂತ ನೀವು ಹೇಳಿದ್ರಿ. ಸೊ ಇವರಿಬ್ಬರು ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಸಿನಿಮಾ ಹೇಗಿರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಈ ರೀತಿ ಇರ್ಬೋದು ಅಂತ ಏನಾದ್ರು ಇದೆಯಾ ಸರ್? ಹೌದು, ಒಬ್ಬರು ಸಿಕ್ಕಾಪಟ್ಟೆ ಸೈಲೆಂಟ್, ಇನ್ನೊಬ್ರು ಸಿಕ್ಕಾಪಟ್ಟೆ ಸೌಂಡ್. ಇವರಿಬ್ಬರು ಕಾಂಬಿನೇಷನ್ ಆಗಿತ್ತು. ಅವ್ರು ಮಾತಾಡಲ್ಲ, ಅವ್ರು ಮಾತಾಡಲ್ಲ ಸರ್ ಅವರು ಸೆಟ್ ಅಲ್ಲಿ. ಅಂದ್ರೆ ಏನು ಸೌಂಡ್ ಅವ್ರು ಇದರ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರು ಆಕ್ಚುಲಿ ಆಕ್ಷನ್ ಕಟ್ ಆಕ್ಷನ್ ಕಟ್ಟು ಟೆಕ್ಸ್ಟ್ ಅಲ್ಲಿ ಹೇಳಿರ್ತಾರೆ ಅವ್ರು. ಹೀಸ್ ಐ ಮೀನ್ ಐ ಹ್ಯಾವ್ ಸೀನ್ ರಾಘವಪಾಲ್ ವರ್ಮಾ ಸರ್ ಅಂಡ್ ಸೆಟ್. ಹೀಸ್ ವೆರಿ ವೆರಿ ಆಕ್ಟರ್ಸ್ ಡಿರೆಕ್ಟರ್ ಅಂಡ್ ವೆರಿ ಸೈಲೆಂಟ್. ಬೇಸಿಕ್ಲಿ ಡಸಂಟ್ ಟಾಕ್ ಓನ್ಲಿ ವೆನ್ ಹಿ ಟಾಕ್ಸ್ ಹಿ ಹ್ಯಾಸ್ ಸೆನ್ಸ್. ಹಿ ಡಸಂಟ್ ಟಾಕ್ ಅದರ್ವೈಸ್. ನಮ್ಮ ಸರ್ ಹೆಂಗಿದ್ದಾರೆ ಗೊತ್ತಲ್ಲ ನಮಗೆ. ಅರವಾಗಿ ಸೌಂಡ್ ಮಾಡಿದವ್ರು ಇನ್ನೂ ಕೆಲಸ ಇಲ್ಲ. ಬಟ್ ಐ ಥಿಂಕ್ ದಟ್ ಈಸ್ ಇಸ್ ಎನರ್ಜಿ. ಉಪ್ಪಿ ಸರ್ ಇಲ್ಲ ಅಂದ್ರೆ ಉಪ್ಪಿ ಸರ್ ಅಲ್ಲ. ಅವ್ರು ಸೈಲೆಂಟ್ ಆಗಿದ್ದಿನ ನಮಗೆಲ್ಲ ತುಂಬ ಚಿಂತೆ ಆಗುತ್ತೆ, ಏನೋ ಆಗ್ಬಿಟ್ಟಿದೆ. ಬಟ್ ಐ ಗೆಸ್ ಹೀ ಇತ್ತೀಚೆಗೆ ಅವರೊಂದು ನಿರ್ದೇಶನದ ಒಂದು ಪೋಸ್ಟರ್ ರಿಲೀಸ್ ಮಾಡಿ, ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಮೂಮೆಂಟ್ ಫಾರ್ ಮೀ. ಬಿಕಾಸ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ದಿಸ್ ಫಿಲ್ಮ್ಸ್. ಅವರಿಗೆ ಅವ್ರ ಕ್ರಿಯೇಟಿವ್ ಥಾಟ್ಸ್ಗೆ, ನಮ್ಮನ್ನೆಲ್ಲ ಮನೇಲಿದ್ದವ್ರನ್ನ FCFC ಥಿಯೇಟ್ರಿಗೆ ಓಡಿಸಿ ಕರ್ಕೊಂಬಂದವ್ರು ಯಾಕೆ ಒಂದು 15-20 ವರ್ಷ ಮಲಗಿಬಿಟ್ಟಿದ್ರು ಸುಮ್ಮನೆ ಕೋಡಿಲ್ದೇನೆ. ಇವಾಗ ಎದ್ದಿದ್ದಾರೆ ಅಂಡ್ ಐ ಥಿಂಕ್ ದಿಸ್ ಇಂಡಸ್ಟ್ರಿ ಆಲ್ಸೋ ನೀಡ್ಸ್ ಅಸ್ ಕಮ್ ಬ್ಯಾಕ್. ಸರ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಅಂಡ್ ಸುದೀಪ್ ಸರ್ ಹೇಳ್ದಂಗೆ, ಉಪೇಂದ್ರ ಸರ್ ವೆಲ್ಕಮ್ ಬ್ಯಾಕ್. ಸರ್ ಹೇಳ್ದಂಗೆ ಅವರು ಅಭಿಮಾನಿ, ಎಲ್ಲ ಅಭಿಮಾನಿಗಳು ನಿಮ್ಮ ಸಿನಿಮಾಗೋಸ್ಕರ ಕಾಯ್ತಾ ಇದಾರೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಅದಕ್ಕೂ ಕೂಡ. ಈಗ ನೀವ್ ಇದ್ರೆ ಹೇಳ್ದಂಗೆ ಅಂದು ಎ ಐ ಎಮ್ ಗಾಡ್, ಗಾಡ್ ಇಸ್ ಗ್ರೇಟ್, ಇಂದು ಆರ್ ಐ ಎಮ್ ಆರ್, ಆರ್ ಇಸ್ ವಾಟ್ ಅಂತ ಸುದೀಪ್ ಸರ್ ಆಲ್ರೆಡಿ ಹೇಳಿದ್ರು. ನಿಮ್ಮ ಪ್ರಕಾರ ಆರ್ ಇಸ್ ವಾಟ್?